ಇಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಮೇ ಹದಿನೆಂಟಕ್ಕೆ ನೇಮಕವಾದ ದೇವರ ವಾಕ್ಯವು ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ ಇಬ್ರಿಯಾ ಏಳು ಇಪ್ಪತ್ತೈದು ಇಡೀ ಸುವಾರ್ತಾ ಯುಗದಲ್ಲಿ ಕರ್ತನ ಜನರು ನಂಬಿಕೆಯ ಕಣ್ಣಿನಿಂದ ತಮ್ಮ ಮಹಾಯಾಜಕನನ್ನು ಎಂದೆಂದಿಗೂ ಬದುಕುವವನಾಗಿದ್ದು ನಮಗೋಸ್ಕರ ವಿಜ್ಞಾಪನೆ ಮಾಡುವವನಾಗಿದ್ದಾನೆ ಎಂದು ನೋಡುವವರಾಗಿದ್ದಾರೆ ಆತನು ತನ್ನ ಎರಡನೆಯ ಬರುವಿಕೆಗಾಗಿ ತನ್ನ ತಂದೆಯ ಸಮಯಕ್ಕೋಸ್ಕರ ಕಾದಿದ್ದು ತನ್ನ ಆತ್ಮೀಕವಾದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ಮತ್ತು ಆಶೀರ್ವಾದಗಳನ್ನು ತನ್ನ ಸಭೆಗೆ ನೀಡುವವನಾಗಿದ್ದಾನೆ ಮತ್ತು ಈ ಲೋಕಕ್ಕೆ ವಾಗ್ದಾನ ಮಾಡಿದ ಸಮಸ್ತವನ್ನೂ ಸರಿ ಮಾಡುವ ಆಶೀರ್ವಾದಗಳನ್ನು ದಯಪಾಲಿಸುವವನಾಗಿದ್ದಾನೆ ಆ ವಿಷಯವನ್ನು ಕುರಿತು ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ ಆದರೆ ನಿಜವಾದ ಆಶೀರ್ವಾದಗಳನ್ನು ದಯ ಪಾಲಿಸುವುದಕ್ಕೆ ಮುಂಚಿತವಾಗಿ ನಂಬಿಕೆಯಿಂದ ಯಾರೆಲ್ಲ ಆತನ ಸಹೋದರ ಸಹೋದರಿಗಳಾಗಿದ್ದಾರೋ ಆತನ ಶಿಷ್ಯರಾಗಿದ್ದಾರೋ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುತ್ತಿದ್ದಾರೋ ಕ್ರಿಸ್ತನು ತನ್ನ ಈಡುಬಲಿಯನ್ನು ನೆರವೇರಿಸಿದಂತೆ ತಮ್ಮ ಅಂದರೆ ಪಾಪ ಬಲಿಯನ್ನು ನೆರವೇರಿಸುವುದಕ್ಕೆ ಪ್ರಯತ್ನಿಸುತ್ತಿರುವವರು ಅವರು ದೇವರಲ್ಲಿ ಅನ್ಯರಲ್ಲ ಅಪರಿಚಿತರಲ್ಲ ವಿದೇಶಿಯರೂ ಅಲ್ಲ ಆದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಂದೆಯೊಂದಿಗೆ ತನ್ನ ಪ್ರಿಯ ಕುಮಾರನ ಮೂಲಕ ಸ್ವೀಕರಿಸಲ್ಪಟ್ಟಿದ್ದಾರೆ ಕ್ರಿಸ್ತನು ನಮಗೋಸ್ಕರ ವಿಜ್ಞಾಪಿಸುವವನು ನಮ್ಮ ವಕೀಲನೂ ಆಗಿದ್ದು ಆತನೊಬ್ಬನ ಮೂಲಕವೇ ನಮ್ಮ ತಂದೆಯ ಮುಂದೆ ನಿಲ್ಲಲು ಮತ್ತು ಯಾವುದೇ ರೀತಿಯ ದಯೆಗಳನ್ನು ಬೇಡಿಕೊಳ್ಳಲು ಅಥವಾ ನಿರೀಕ್ಷಿಸಲು ಸಾಧ್ಯ ಆಮೇನ್